हाई एवरीवन, वेलकम बैक टू जेनविता क्रिएशंस। फ्रेंड्स, इवत्तिन डिसैन गे नानु इल्ली स्मॉल साइज बीड ना तगोंडिदीनि, मत्ते निडल नंबर 10.075 इंद निडल तगोंडिदीनि, 11 आद्रू नडेयुत्ते। फ्रेंड्स, इदोंदु सिंपल क्रोशे डिसैन अंताने हेळबहुदु। नावु इदन्न 2 गंटे ओळगडे इदन्न कंप्लीट माड्कोळ्ळबहुदु। 2 स्टेप डिसैन, इदक्के 6 7 दार तेगेदु नाट हाकोंडिदीनि। बट्टे नानु इल्ली लॉक ಮಾಡ್ಕೊಳ್ತೀನಿ। ನಿಡಲ್ನ ಬಟ್ಟೆ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊಳ್ಳಬೇಕು। ಈ ರೀತಿ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ। ನಾವು ಇದನ್ನ ಸಿಂಗಲ್ ಕ್ರೋಶಾ ಅಂತಾನೂ ಕೂಡ ಕರೀತೀವಿ ಅಥವಾ ಲಾಕ್ ಅಂತಾನೂ ಕೂಡ ಕರೀತೀವಿ। ಬಟ್ಟೆಗೆ ಎರಡು ಸಲ ಲಾಕ್ ಮಾಡಿ 4 ಚೈನ್ ಅನ್ನು ಹಾಕೊಳ್ತೀನಿ। 4 ಚೈನ್ ಅನ್ನು ಹಾಕಿ ಬಟ್ಟೆಗೆ ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಬೇಕು। ಈ ರೀತಿ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ ಅನ್ನು ಹಾಕೊಳ್ತೀನಿ। ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ ಅನ್ನು ಹಾಕೊಳ್ತೀನಿ। 1 2 3 4 ನಾಲ್ಕು ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಬೇಕು। ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ। ಲಾಕ್ ಆದಮೇಲೆ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ। ನಾನು ಇಲ್ಲಿ ಸ್ಮಾಲ್ ಸೈಜ್ ಬೀಡು ಒಂದೇ ಥರದ ಬೀಡ್ನ ಯೂಸ್ ಮಾಡ್ತೀನಿ। ಇದಕ್ಕೆ ಈ ರೀತಿ ಬೀಡ್ನ ಒಟ್ಟು ಎರಡನ್ನೂ ಒಂದೇ ಸಲ ಹಾಕೊಳ್ತೀನಿ। ಮತ್ತೆ 3 ಬೀಡ್ಗಳನ್ನ ಹಾಕೊಳ್ತೀನಿ। ಈ ರೀತಿ 3 ಬೀಡ್ನ ನೆಡಲ್ ಮೇಲೆ ತಕೊಂಡು ನಾನು ಥ್ರೆಡ್ ಗೆ ಹಾಕೊಳ್ತೀನಿ। ಒಟ್ಟು 5 ಬೀಡ್ಗಳನ್ನ ಹಾಕೊಂಡಿದ್ದೀನಿ। ಈ ರೀತಿ ಬೀಡ್ನ ಈ ರೀತಿ ಇಟ್ಕೊಂಡು ಬಟ್ಟೆಗೆ ನಾವು ನಮಗೆ ಆರ್ಚಸ್ ಬರೋದ್ರಿಂದ ಇದು ಈ ರೀತಿ ಹಾಕೊಳ್ಳಬೇಕು। ಅದು ಕೂಡ ಈ ತರ ನೋಡಬಹುದು, ಇಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳಬೇಕಾಗುತ್ತೆ। ಈ ರೀತಿ ರೌಂಡ್ ಶೇಪ್ ಬರ ಹಾಗೆ ಲಾಕ್ ಮಾಡ್ಕೊಳ್ಳಬೇಕು। ಅಥವಾ ಯು ಶೇಪ್ ಅಲ್ಲೂ ಕೂಡ ನಾವು ಇದನ್ನ ಹಾಕೊಳ್ಳಬಹುದು। ನೆಡಲ್ನ ಈ ರೀತಿ ಚುಚ್ಚಿ ದಾರನ ಮೇಲೆ ತಂದು ಆಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ। ಎರಡು ಲೂಪಿಂದ ಒಂದೇ ಸಲ ದಾರನ ಹೇಳ್ಕೊಳ್ಳೋಣ, ಯಾಕಂದರೆ ನಮಗೆ ದಾರ ಹಿಂದೆ ಬರಬೇಕದು। ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನನ್ನ ಸ್ವಲ್ಪ ಯು ಶೇಪಲ್ಲಿ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ। ನಮಗೆ ಹಿಂದೆ ಅದು ದಾರ ಕಾಣಿಸ್ತಿಲ್ಲ, ಅದಕ್ಕೋಸ್ಕರ ನಾನು ಫಸ್ಟು ಲಾಕ್ ಮಾಡಿ ದಾರನ ಮೇಲೆ ಎಳೆದು ಆಮೇಲೆ ಲಾಕ್ ಮಾಡಿದ್ದೀನಿ। ಆ ದಾರ ಈ ರೀತಿ ಹಿಂದೆ ಹೋಗಿದೆ। ನೆಕ್ಸ್ಟು 4 ಚೈನ್ ಹಾಕೊಳ್ಬೇಕು। 1 2 3 4 ನಾಲ್ಕು ಚೈನ್ ಹಾಕಿ ಅದು ಕೂಡ ಬಟ್ಟೆಗೆ ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು। ಮತ್ತೆ 4 ಚೈನ್ ಹಾಕೊಳ್ಬೇಕು। ನಾವು ಸ್ಟಾರ್ಟಿಂಗು ಎರಡು ಸಲ 4 ಚೈನ್ ಹಾಕಿದ್ವಿ, ಬೀಡ್ ಆದಮೇಲೆ 3 ಸಲ 4 ಚೈನ್ ಹಾಕೊಳ್ಬೇಕು। 4 ಚೈನ್ ಹಾಕಿ ಬಟ್ಟೆಗೆ ಲಾಕ್, ಮತ್ತೆ 4 ಚೈನ್ ಹಾಕೊಳ್ಬೇಕು। 1 2 3 4 ನಾಲ್ಕು ಚೈನ್ ಹಾಕಿ ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್। ಈ ರೀತಿ ಲಾಕ್ ಮಾಡಿ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೆ ಬೀಡ್ಗಳನ್ನ ಹಾಕೊಳ್ತೀನಿ। 4 ಚೈನ ಎರಡು ಸಲ ಹಾಕಿದ್ದೀನಿ ಸ್ಟಾರ್ಟಿಂಗು, ಬೀಡು ಬೀಡಾದಮೇಲೆ 3 ಸಲ 4 ಚೈನ ಹಾಕಿದ್ದೀನಿ। ಸ್ವಲ್ಪ ದಾರನ ಮೇಲೆತ್ತಿ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ। ನಾನಿಲ್ಲೂ ಕೂಡ 5 ಬೀಡ್ಗಳನ್ನ ಹಾಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಬಿಗಿನರ್ಸ್ ಆಗಿದರೆ ಒಂದೊಂದೇ ಬೀಡ ಹಾಕೊಳ್ಳಿ। ಮತ್ತೆ 3 ಬೀಡ್ಗಳನ್ನ ಹಾಕೊಳ್ತೀನಿ।
ಒಟ್ಟು 5 ಬೀಡ್ಗಳನ್ನ ಹಾಕಿ ಅದನ್ನು ಯು ಶೇಪಲ್ಲಿ ಇಟ್ಕೊಂಡು ನಾವು ಪಟ್ಟಿಗೆ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ಬೇಕು ನಾನು ಪೂರ್ತಿಯಾಗಿ ತೋರಿಸ್ತೀನಿ ನೆಕ್ಸ್ಟ್ 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಬಹುದು ಸ್ಟಾರ್ಟಿಂಗ್ ಮಾತ್ರ 2 ಸಲ 4 ಚೈನ್ ಬಂದಿದೆ ಬೀಡ್ ಆದ್ಮೇಲೆ 3 ಸಲ ಬಂದಿದೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಕೂಡ ನಾನು 2 ಸಲ 4 ಚೈನ್ ಹಾಕಿ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ ನಮಗೆ ಬೇಸ್ ಲೈನ್ ಈ ರೀತಿ ಬರುತ್ತೆ ತುಂಬಾ ಈಜಿ ಸ್ಟೆಪ್ ಗಳು ಅಂತಾನೇ ಹೇಳಬಹುದು ಸೆಕೆಂಡ್ ಲೈನ್ ನಾನು 2 ಸಲ ಲಾಕ್ ಮಾಡಿದ್ನಲ್ವಾ ಅದರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ನ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಆದ್ಮೇಲೆ 4 ಚೈನ್ 1 2 3 4 ನಾಲ್ಕು ಚೈನ್ ಹಾಕಿ ಲಾಕ್ ಇರ ಕಡೆ ಲಾಕ್ ಲಾಕ್ ಇರ ಕಡೆ ಲಾಕ್ ನ ಮಾಡ್ಕೊಳ್ಬೇಕು ಮತ್ತೆ ನಾನು 4 ಚೈನ್ ಗ್ಯಾಪ್ ಅಲ್ಲಿ ಈ ರೀತಿ ಸಿಂಗಲ್ ಕ್ರೋಷನ 2 ಸಲ ಮಾಡ್ತೀನಿ 2 ಸಲ ಸಿಂಗಲ್ ಕ್ರೋಷನ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಳಬೇಕು ನಮಗೆ ಬೀಡ್ ಗಿಂತ ಮುಂಚೆ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲಿ ಅಲ್ಲಿ ಹೋಗಿ ದಾರನ ತಂದು ನಾನು ಕಂಬನ ಮಾಡ್ಕೊಳ್ತೀನಿ 2 ರಿಂದ 1 ಮತ್ತೆ 2 ರಿಂದ 1 ಅಂದ್ರೆ ಡಬಲ್ ಕ್ರೋಷೆ ಕಂಬನ ನಾನು ಇಲ್ಲಿ ಮಾಡ್ಕೊಳ್ತೀನಿ ಒಂದು ಕಂಬನ ಮಾಡಿ 2 ಚೈನ್ ಅನ್ನು ಹಾಕೊಳ್ತೀನಿ 2 ಸಲ ಚೈನ್ ಅನ್ನು ಹಾಕೊಳ್ಳಬೇಕು ನಾವು ಏನು ಕಂಬನ ಮಾಡಿದ್ವಲ್ಲ ಅದರೊಳಗಡೆ ಹೋಗಿ ಇದನ್ನು ಲಾಕ್ ಮಾಡ್ತೀನಿ ಡಬಲ್ ಕ್ರೋಷ ಕಂಬ ಮಾಡಿದ್ವಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಬೇಕು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ತೀನಿ ನಾವು ಅದೇ ಕಂಬದ ಒಳಗಡೆ ಹೋಗಿ ಮತ್ತೆ ಡಬಲ್ ಕ್ರೋಷ ಕಂಬನ ಮಾಡ್ಕೊಳ್ತೀನಿ 2 ರಿಂದ 1 ಮಾಡ್ಕೊಳ್ತೀನಿ ಮತ್ತೆ 2 ರಿಂದ 1 ಮಾಡ್ಕೊಳ್ತೀನಿ ನಮಗೆ ಇಲ್ಲೊಂದು ಸ್ಮಾಲ್ ಪೆಟಲ್ ರೀತಿ ಬರುತ್ತೆ ನೆಕ್ಸ್ಟ್ ನಾನು ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ಬೀಡ್ ಆದ್ಮೇಲೆ ಸ್ಪೇಸ್ ಕಾಣುತ್ತೆ ಅಲ್ವಾ ಅಲ್ಲಿ ಮಧ್ಯದಲ್ಲಿ ನೆಡಲ್ ದಾರನ ತಂದು 2 ರಿಂದ 1 ಮಾಡ್ಕೊಳ್ತೀನಿ ಮತ್ತೆ 2 ರಿಂದ 1 ಮಾಡ್ಕೊಳ್ತೀನಿ ಕಂಬನ ಮಾಡಿ 2 ಚೈನ್ ಅನ್ನು ಹಾಕೊಳ್ತೀನಿ 1 2 2 ಚೈನ್ ಅನ್ನು ಹಾಕಿ ನಾವು ಏನು ಕಂಬ ಮಾಡಿದ್ವಲ್ಲ ಅದರ ಒಳಗಡೆನೆ ಇದನ್ನು ಲಾಕ್ ಮಾಡ್ತೀನಿ ಅದರ ಒಳಗಡೆ ದಾರನ ತಂದು ಲಾಕ್ ಮಾಡ್ತೀನಿ ಮತ್ತೆ ಕಂಬನ ಮಾಡ್ಕೊಳ್ತೀನಿ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ಎರಡು ಚೈನ್ ಅನ್ನು ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲೇ ಹೋಗಿ ದಾರನ ತಂದು 2 ರಿಂದ 1 ಮತ್ತೆ 2 ರಿಂದ 1 ಈ ರೀತಿ ಡಬಲ್ ಕ್ರೋಷನ ಮಾಡಿ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ಒಂದು ಬೀಡ್ ಬಿಟ್ಟು ನೆಕ್ಸ್ಟ್ ಬೀಡಲ್ಲಿ ಮತ್ತೆ ಕಂಬನ ಮಾಡ್ಕೊಳ್ತೀನಿ ಈ ರೀತಿ ಎರಡು ಬೀಡ್ಗಳ ಮಧ್ಯೆ ಗ್ಯಾಪ್ ಇರುತ್ತಲ್ವಾ ಅಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು ಅಂದರೆ ಕಂಬನ ಮಾಡ್ಕೊಳ್ಬೇಕು ಕಂಬನ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡಬೇಕು ಮತ್ತೆ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಬೇಕು ಅದೇ ಕಂಬದ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಷ ಕಂಬನ ಮಾಡ್ಕೊಳ್ಬೇಕು ಮತ್ತೆ ನೆಡಲ್ ಮೇಲೆ ದಾರನ ಸುತ್ತಿಕೊಳ್ಬೇಕು ನೆಕ್ಸ್ಟ್ ಬೀಡ್ಗಳ ಮಧ್ಯೆ ಹೋಗಿ ದಾರನ ತಂದು ಕಂಬನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದೊಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ ಮತ್ತು ಕನ್ಫ್ಯೂಸ್ ಆಗಬೇಡಿ ನಾನು 2 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಅದೇ ಕಂಬದೊಳಗಡೆ ಒಂದು ಡಬಲ್ ಕ್ರೋಷ ಮಾಡ್ತಿದ್ದೀನಿ ಅಷ್ಟೇ ಈ ರೀತಿ ಡಬಲ್ ಕ್ರೋಷ ಮಾಡ್ತಿದ್ದೀನಿ ಮತ್ತೆ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ನೆಕ್ಸ್ಟ್ ಬೀಡ್ ಮಧ್ಯೆ ಇರೋ ಗ್ಯಾಪಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲಿ ಹೋಗಿ ದಾರನ ತಂದು ಕಂಬನ ಮಾಡ್ಕೊಳ್ತೀನಿ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಳ್ಬೇಕು ದಾರನ ತಂದು
ಬೀಡ್ ಗಳ ಮಧ್ಯ ದಾರನ ತಂದು ಕಂಬನ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ಅದೇ ಕಂಬದೊಳಗಡೆ ಮತ್ತೊಂದು ಡಬಲ್ ಕ್ರೋಷನ ಮಾಡ್ತೀನಿ ಫ್ರೆಂಡ್ಸ್ ನೋಡಬಹುದು ನೆಕ್ಸ್ಟ್ ಮತ್ತೆ ಇನ್ನೊಂದು ಪ್ಯಾಟರ್ನ್ಸ್ ನ ಮಾಡ್ಕೊಳ್ಳಬೇಕು ಅಂದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಮಾಡಿದೋ ಅದೇ ರೀತಿ ಇಲ್ಲೂ ಕೂಡ ಮಾಡ್ತೀನಿ ಮತ್ತೆ ಡಬಲ್ ಕ್ರೋಷ ಮಾಡಬೇಕು ನೋಡಬಹುದು ಡಿಸೈನ್ ನಮಗೆ ಈ ರೀತಿ ಫಾರ್ಮ್ ಆಗುತ್ತೆ ತುಂಬಾನೇ ಸಿಂಪಲ್ ಆಗಿ ಮತ್ತೆ ಕ್ಯೂಟ್ ಆಗಿ ಕಾಣಿಸುತ್ತೆ ಆರ್ಚಸ್ ಇದನ್ನ ಸ್ವಲ್ಪ ದೊಡ್ಡದ ಬರಲ್ಲ ಶಾರ್ಟ್ ಏ ಇರುತ್ತೆ ಬೇಕಿದ್ರೆ ನೀವು ಬೀಡ್ ನ ಸ್ವಲ್ಪ ದೊಡ್ಡ ಸೈಜ್ ಹಾಕೊಂಡು ಈ ಡಿಸೈನ್ ನ ಟ್ರೈ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಇದನ್ನ 4 ಚೈನ್ ಹಾಕಿದ್ವಿ ಅಲ್ಲಿ ಒಂದ ಸಲ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಲಾಕ್ ಇರ ಕಡೆ ಮತ್ತೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಎರಡು ಸಲ 4 ಚೈನ್ ಗೆ ಲಾಕ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಒಂದೇ ಸಲ ನಾನು ಲಾಕ್ ಮಾಡಿ ಲಾಕ್ ಇರ ಕಡೆ ಲಾಕ್ ಮಾಡ್ತೀನಿ ಅಷ್ಟೇ ನೆಕ್ಸ್ಟ್ 4 ಚೈನ್ ನ ಹಾಕೊಳ್ತೀನಿ 1 2 3 4 4 ಚೈನ್ ಹಾಕಿ ಲಾಕ್ ಇರ ಕಡೆ ಲಾಕ್ ಮಾಡ್ಕೊಳ್ಳಬೇಕು ಮತ್ತೆ 4 ಚೈನ್ ಗ್ಯಾಪ್ ಅಲ್ಲಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ಬೀಡ್ ಗಿಂತ ಮುಂಚೆ ಸ್ವಲ್ಪ ದಾರ ಇರುತ್ತೆ ಅಲ್ಲಿ ಹೋಗಿ ದಾರನ ತಂದು ಒಂದು ಕಂಬನ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡ್ತೀನಿ ಮತ್ತೆ ಅದೇ ಕಂಬದೊಳಗಡೆ ಒಂದು ಸಲ ಸಿಂಗಲ್ ಸಾರಿ ಡಬಲ್ ಕ್ರೋಷನ ಮಾಡ್ಕೊಳ್ತೀನಿ ಈ ರೀತಿ ಡಬಲ್ ಕ್ರೋಷನ ಮಾಡ್ತೀನಿ ಒಂದು ಪೆಟಲ್ ಆಯ್ತು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ಎರಡು ಬೀಡ್ ಗಳ ಮಧ್ಯೆ ಸ್ಪೇಸ್ ಇರುತ್ತಲ್ವಾ ಆ ದಾರದಲ್ಲಿ ದಾರನ ತಂದು ಮತ್ತೆ ಒಂದು ಕಂಬನ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮತ್ತೆ ಅದೇ ಕಂಬದೊಳಗಡೆ ಒಂದ್ಸಲ ಡಬಲ್ ಕ್ರೋಷ ಫ್ರೆಂಡ್ಸ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನಾನು ಪೂರ್ತಿಯಾಗಿ ತೋರಿಸ್ತೀನಿ ಮುಂಚೆ ಎಷ್ಟು ಪೆಟಲ್ಸ್ ಬಂದ ಅಷ್ಟೇ ಪೆಟಲ್ಸ್ ನ ಇಲ್ಲೂ ಕೂಡ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಬಹುದು ಎಷ್ಟು ನೀಟ್ ಆಗಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ನೆಕ್ಸ್ಟ್ ಇದನ್ನ 4 ಚೈನ್ ಗ್ಯಾಪ್ ಅಲ್ಲಿ ಒಂದ್ಸಲ ಲಾಕ್ ಮಾಡಿ ಲಾಕ್ ಇರ ಕಡೆ ಮತ್ತೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಿ 4 ಚೈನ್ ಹಾಕೊಳ್ತೀನಿ 1 2 3 4 ನಾಲ್ಕು ಚೈನ್ ಹಾಕಿ ಲಾಕ್ ಇರ ಕಡೆ ಲಾಕ್ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬಿಗ್ ಸೈಜ್ ಬೀಡ್ ಆದ್ರೆ ಇನ್ನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾನು ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಬಹುದು ಲಾಸ್ಟ್ ಎಂಡಿಂಗ್ ವರೆಗೂ ನಾನು ಹಾಕೊಳ್ತಾ ಬಂದಿದ್ದೀನಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಕೂಡ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ ನಾವು ಈ ಎಕ್ಸ್ಟ್ರಾ ದಾರನ ನೀಟಾಗಿ ಡ್ರಿಮ್ ಮಾಡಿ ಗ್ಲೋ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್ ಡಿಸೈನ್ ನಮಗೆ ಈ ರೀತಿ ಫಾರ್ಮ್ ಆಗುತ್ತೆ ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿರೋ ಹಾಗೆ ವಿಡಿಯೋ ಸ್ವಲ್ಪ ದೊಡ್ಡ ಸೈಜ್ ಆದರೆ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ತುಂಬಾನೇ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ಪ್ರೈಸ್ ಬಂದು ನಾವು 400 ಇಂದ 450 ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು